ಸೊ ನೀವು ಏನು ಪ್ರಿಪೇರ್ ಆಗಿದ್ದೀರಾ ಯಾವ ರೀತಿ ಪ್ರಿಪೇರ್ ಆಗಿದ್ದೀರ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾನು ನಿಮಗೆ ಜಾಸ್ತಿ ಟೈಮ್ನ ತಗೊಳಕ್ಕೆ ಹೋಗಲ್ಲ ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ ನೀವು ಪಾಸ್ ಮಾಡಿ ಪಾಸ್ ಮಾಡಿ ಇದು ಮಾಡ್ಕೊಳ್ಳಿ ದಯವಿಟ್ಟು ಒಂದು ಪೆನ್ನು ಮತ್ತು ಒಂದು ಶೀಟ್ ಪೇಪರ್ ತೊಗೊಳ್ಳಿ ಇಲ್ಲಿ ಕ್ವಶನ್ ನಂಬರ್ನ ನೀವು ಮಾರ್ಕ್ ಮಾಡ್ಕೊಂಡು ಅದು ಆನ್ಸರ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಿಮ್ಮ ಕೀ ಆನ್ಸರ್ ಕೊಡ್ತೀನಿ ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೆಕ್ ಮಾಡಿಬಿಟ್ಟು ಸೊ ಔಟ್ ಆಫ್ ಟ್ವೆಂಟಿ ಫೈವ್ ಎಷ್ಟು ತೊಗೊಂಡಿದ್ದೀರಾ ಅಂತ ಸೊ ಇದು ನಿಮ್ಮ ಒಂದು ಏನು ಪ್ರಿಪ್ರೇಷನ್ ಆಗಿದೆ ಎಕ್ಸಾಮ್ಗೆ ಅಂತಕ್ಕಂಥದ್ದು ನಿಮಗೆ ಟೆಸ್ಟ್ ಮಾಡ್ಕೊಂಡಂಗೆ ನಿಮ್ಗೆ ಇಲ್ಲಿ ತುಂಬಾ ಡಿಫಿಕಲ್ಟ್ ಅಂತ ಹೋಗಲ್ಲ ಮಾಡ್ರೇಟ್ ಇಂದ ಡಿಫಿಕಲ್ಟ್ ಇದೆ ಕ್ವಶನ್ಸ್ ಇತಿಹಾಸದಲ್ಲಿ ಯಾವ ರೀತಿ ಬೇಕಾದ್ರೆ ಕ್ವಶನ್ಸ್ ಕೇಳ್ಬೋದು ನಿಮ್ಗೆ ಗೊತ್ತಿದೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಸೊ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗಿದೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮತ್ತೆ ವೇಕೆನ್ಸಿಸ್ ಕಮ್ಮಿ ಆಗ್ತಾ ಇದೆ ಇಯರ್ ಬೈ ಇಯರ್ ಸೊ ಇಯರ್ ಆನ್ ಇಯರ್ ವೇಕೆನ್ಸಿ ಕಮ್ಮಿ ಆಗ್ತಾ ಇರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಎಕ್ಸಾಮ್ ಲೆವೆಲ್ ಟಫ್ ಇದೆ ಸೊ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಮತ್ತು ಅದಕ್ಕೆ ಮಾಕ್ ಟೆಕ್ಸ್ಟು ಒಂದು ನಿಮಗೆ ನಿಮ್ಮ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋಕ್ಕಂಥ ಒಂದು ಇದ್ರ ಮೇಲೆ ಅಳತೆ ಮಾಡ್ಬೋದು ಇದರಿಂದ ನೀವು ಸೊ ಬನ್ನಿ ಇಲ್ಲಿ ನೋಡಿ ನಾನು ನಿಮಗೆ ಜಸ್ಟ್ ಒಂದೊಂದು ಒಂದು ತರ್ಟಿ ಸೆಕೆಂಡ್ಸ್ ಕೊಟ್ಕೊಂಡು ಕೊಟ್ಕೊಂಡು ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತೀನಿ ಸೊ ನೀವು ಪಾಸ್ ಮಾಡ್ಕೊಳ್ಳಿ ಆನ್ಸರ್ ಬರೀ ನಿಮ್ಮ ಒಂದು ಶೀಟಲ್ಲಿ ಆ್ಯನ್ಸರ್ ಮಾರ್ಕ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಿಮಗೆ ಈ ವಿಡಿಯೋಲಿ ಕೀ ಆನ್ಸರ್ ಕೊಡ್ತೀನಿ ಅದು ವೆರಿಫೈ ಮಾಡ್ಕೊಳ್ಳಿ ಮಾಡಿಕೊಂಡು ಔಟ್ ಆಫ್ ಟ್ವೆಂಟಿ ಫೈವ್ ಎಷ್ಟು ತೆಗೆದಿರಂತಕ್ಕಂಥದ್ದು ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಈ ರೀತಿ ನೀವು ಮಾಡೋದ್ರಿಂದ ನಿಮಗೊಂದು ಇದು ಸಿಗುತ್ತೆ ಮತ್ತೆ ನಾನು ನೆಕ್ಸ್ಟ್ ನೀವು ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿದಾಗ ನಾನು ಇದು ಇದೇ ರೀತಿ ವಿಡಿಯೋಸ್ಗಳು ನಿಮ್ಗೆ ತಂದು ಕೊಡ್ತೀನಿ ಸೊ ಬನ್ನಿ ನಾನು ಈ ಕ್ವಶನ್ಸ್ ಕೂಡ ಹೇಳ ಹೋಗಲ್ಲ ದಯವಿಟ್ಟು ನೀವೇ ಅದನ್ನ ನೋಡ್ಕೊಳ್ಳಿ ಟಿಕ್ ಮಾಡ್ಕೊಳ್ಳಿ ಒಂದು ಪೇಜು ಮತ್ತು ಒಂದು ಪೆ ಪೇಪರ್ ತಗೊಳ್ಳಿ ಕ್ವಶನ್ ನಂಬರ್ ಒನ್ ಸಾಹಿತ್ಯ ಆಧಾರದ ರಾಜತರಂಗಣಿ ಇವನಿಂದ ಬರೆಯಲ್ಪಟ್ಟಿತ್ತು ಕ್ವಶನ್ ನಂಬರ್ ಟು ಪ್ರವಾಸ ಕಥನವಾದ ಸಿಇು ಕ್ಯನ್ನು ಬರೆದ ಚಿ ಚೀನಾದ ಯಾತ್ರಿಕ ಯಾರು ಅಂತಕ್ಕಂಥದ್ದು ಕ್ವಶನ್ ನಂಬರ್ ತ್ರೀ ಮಾಳ ಪೃಶ್ವಭೂಮಿ ಮತ್ತು ದಕ್ಕನ್ ಪೃಸ್ಥಭೂಮಿ ಈ ನದಿಯಿಂದ ಬೇರ್ಪಟ್ಟಿದೆ ಕ್ವಶನ್ ನಂಬರ್ ಫೋರ್ ತಾಯಿ ದೇವತೆಯನ್ನು ಪೂಜಿಸುತ್ತಿದ್ದ ಜನಗಳು ಯಾರು ಕ್ವಶನ್ ನಂಬರ್ ಫೈವ್ ಇಂಗ್ಲೀಷ್ ಇದೆ ಕನ್ನಡ ಕೆಳಗಡೆ ಇದೆ ನೋಡಿ ಹರಪ್ಪ ನಾಗರಿಕತೆ ಕೇಂದ್ರಗಳ ಗುಂಪು ಇದಾಗಿದೆ ನಾಲ್ಕು ಆಪ್ಷನ್ಸ್ ಇದೆ ಕ್ವೆಶನ್ ನಂಬರ್ ಸಿಕ್ಸ್ ವೇದಗಳನ್ನು ಈ ಕ್ರಮದಲ್ಲಿ ಬರೆಯಲ್ಪಟ್ಟಿದೆ ಸೊ ಇಲ್ಲಿ ಟೋಟಲ್ ನಾಲ್ಕು ಆಪ್ಷನ್ಸ್ ಇದೆ ಅದು ಯಾವ್ದೊಂದು ಸರಿ ತಿಳಿಸಿ ಪಾಸ್ ಮಾಡಿ ನೀವು ಆನ್ಸರ್ ಮಾಡ್ತಾ ಇದೀರಾ ಅಂತ ಅನ್ಕೊಂಡಿದ್ದ ಸ್ನೇಹಿತರೆ ಕ್ವಶನ್ ನಂಬರ್ ಸೆನ್ ವೇದಗಳೆಲ್ಲ ಅತ್ಯಂತ ಪುರಾತನವಾದದ್ದು ಯಾವುದು ಕ್ವಶನ್ ನಂಬರ್ ಏಟ್ ಕಾನೂನುಗಳ ಪ್ರವರ್ತಕ ಹಮ್ಮುರ ಬಿ ಇಲ್ಲಿಗೆ ಸೇರಿದವನು ಎಲ್ಲಿಗೆ ಯಾವ ದೇಶಕ್ಕೆ ಸೇರಿದವನು ಅಂತ ಹೇಳಿ ಚಿನ್ನವನ್ನು ಆಳಿದ ಪ್ರಥಮ ವಂಶ ಯಾವುದು ನಾಲ್ಕು ಆಪ್ಷನ್ಸ್ ಇದೆ ವೈದ್ಯಶಾಸ್ತ್ರದ ಅಧ್ಯಯನಕ್ಕೆ ಬುನಾದಿ ಹಾಕಿದವನು ಯಾರು ಅಂತಕ್ಕ ನಾಲ್ಕು ಆಪ್ಷನ್ ಇದೆ ಮೊದಲ ಬಾರಿ ಕ್ರಿಸ್ತಾಪುರ್ ಏಳ್ನೂರ ಎಪ್ಪತ್ತಾರಲ್ಲಿ ಒಲಿಂಪಿಕ್ಸ್ ಆಟಗಳು ಪ್ರಾರಂಭವಾದದ್ದು ಎಲ್ಲಿ ಅಂತ ನಾಲ್ಕು ಆಪ್ಷನ್ಸ್ ಇದೆ ಜ್ಞಾನವೇ ಗುಣ ಗುಣವೇ ಜ್ಞಾನ ಎಂಬ ಹೇಳಿಕೆಯನ್ನು ಕಾಣಿಕೆಯಾಗಿ ನೀಡಿದವನು ಯಾರು ನಾಲ್ಕು ಆಪ್ಷನ್ಸ್ ಇದೆ ಮಹಾವೀರನು ಹುಟ್ಟಿದ್ದು ಎಲ್ಲಿ ನಾಲ್ಕು ಆಪ್ಷನ್ಸ್ ನೋಡಿ ನೆಕ್ಸ್ಟು ಪುರೂರವ ಮತ್ತು ಅಲೆಕ್ಸಾಂಡರ್ ಈ ನದಿಯ ದಡದಲ್ಲಿ ಸಂಧಿಸಿದರು ಯಾವ ನದಿಯ ದಡದಲ್ಲಿ ಸಂಧಿಸಿದರು ಅಂತಕ್ಕಂಥದ್ದು ಮೌರ್ಯರ ಬಗ್ಗೆ ಅಭ್ಯಸಿಸಲು ಇರುವ ಆಧಾರಗಳಲ್ಲಿ ಒಂದಾಗಿರುವ ಇಂಡಿಕಾವನ್ನು ಬರೆದವರು ಯಾರು ಸೊ ಇಂಡಿಕಾ ಬರೆದ ಕೃತಿಯನ್ನು ಬರೆದ ಕವಿ ಯಾರು ಅಂತ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಗಾಂಧಾರ ಕಲೆಯು ಅಭಿವೃದ್ಧಿ ಹೊಂದಿದ್ದು ಈ ವಂಶದ ಕಾಲದಲ್ಲಿ ಕ್ವೆನ್ ನಂಬರ್ ಸೆವೆಂಟೀನ್ ಶಕಕಾಲವು ಪ್ರಾರಂಭವಾದದ್ದು ಎಲ್ಲಿ ಅಂದ್ರೆ ಯಾವ ಒಂದು ಇಸವಿಯಿಂದ ವಿಕ್ರಮಾದಿತ್ಯ ಎಂದು ಕರೆಯಲ್ಪಡುತ್ತಿದ್ದ ಗುಪ್ತ ರಾಜ ಯಾರು ಯಾರು ಆ ಗುಪ್ತದವರಲ್ಲಿ ಯಾರು ಅಂತ ಹೇಳಿ ಅವನು ವಿಕ್ರಮಾದಿತ್ಯ ಅಂತ ಬೆರೆದಿತ್ತು ಹರ್ಷನ ರಾಜಧಾನಿ ಇದಾಗಿತ್ತು ಯಾವುದು ಹರ್ಷನ ರಾಜಧಾನಿ ಹರ್ಷನ ಕಾಲದ ಪ್ರಸಿದ್ಧ ವಿದ್ಯಾಲಯ ಯಾವುದು ನೆಕ್ಸ್ಟ್ ಕ್ವಶನ್ ಮೃಚಕಟಿಕವನ್ನು ಮೃಚಕಟಿಕವನ್ನು ಬರೆದವನು ಯಾರು ಕೆಳಕಂಡ ರಾಜವಂಶಗಳ ರಾಜಧಾನಿ ಸರಿಯಾದ ಕ್ರಮ ಹೀಗಿದೆ ಅಂದರೆ ಇಲ್ಲಿ ನಾಲ್ಕು ಕೊಟ್ಟಿದ್ದಾನೆ ಅದ್ರ ಕೆಳಗಡೆ ನಾಲ್ಕು ಆಪ್ಷನ್ ಇದೆ ಈ ಶಾತವನವ್ರದ್ದು ಯಾವ್ದು ರಾಜಧಾನಿ ಅಂತಕ್ಕಂಥ ಸರಿಯಾದ ಕ್ರಮ ಗತಂ ಯಾವ್ದು ರಾಜಧಾನಿ ಅಂತಕ್ಕಂಥದ್ದು ಗುರುತಿಸಬೇಕಿಲ್ಲ ಸೊ ನೆಕ್ಸ್ಟ್ ಕ್ವಶನ್ ದುರ್ವಿನೀತಾ ಎಂದು ಪ್ರಸಿದ್ಧ ರಾಜ ಈ ವಂಶದವನು ಯಾವ ವಂಶದವನು ಅಂತ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಮತ್ತ ವಿಲಾಸ ಪ್ರಹಸನವು ಇವನಿಂದ ಬರೆಯಲ್ಪಟ್ಟಿತು ಈ ಕೃತಿನ ಯಾರು ಬರೆದಿದ್ದಾರೆ ಅಂತ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ಕವಿರಾಜ ಮಾರ್ಗ ಎಂಬ ಗ್ರಂಥವು ಇವನ ಕಾಲದ್ದಾಗಿದೆ ಅಂತ ಅಂತೇಳಿ ಸೊ ನಾನು ಬೇಗ ಬೇಗ ಹೇಳ್ಕೊಂಡಿದ್ದೀನಿ ಟೈಮಿಂಗ್ ಕನ್ಸ್ಯೂಮ್ ಆಗಬಾರ್ದು ಅಂತ ಸ್ನೇಹಿತರೆ ನೀವು ಎಲ್ಲಿ ನಿಮಗೆ ಟೈಮ್ ಬೇಕು ಅಂತ ಸ್ವಲ್ಪ ಪಾಸ್ ಮಾಡ್ಕೊಂಡು ನೀವು ಮಾಡಿರ್ತೀರ ಅಂದ್ಕೋತೀನಿ ಸೊ ನೀವು ಏನು ಕ್ವಶನ್ ನೀವು ಆನ್ಸರ್ ನಿಮ್ಮ ಶೀಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರೆ ಏನು ಒಂದು ಎರಡು ಮೂರು ನಾಲ್ಕು ಅಂತ ಅದ್ರದ್ದು ಕೀ ಆನ್ಸರ್ ಕೊಡ್ತೀನಿ ನೋಡ್ಕೊಳ್ಳಿ ನಿಮಗೆ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಕು ಅನ್ನೋ ನನ್ನ ಪ್ಲೇ ಇದೆ ಇತಿಹಾಸ ಆಗಿರ್ಬೋದು ಭೂಗೋಳ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಚಾಪ್ಟರ್ ವೈಸ್ ನನ್ನ ಪ್ಲೇ ಇದೆ ನಿಮ್ಮ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಸಿಗುತ್ತೆ ಒಂದು ಸೈನ್ಸು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಒಂದೆರಡು ಮೂರು ವೀಡಿಯೋ ಆಗಿದೆ ಇದರಲ್ಲಿ ಸೊ ಸೈನ್ಸು ಆ್ಯಂಡ್ ಟೆಕ್ನಾಲಜಿ ಅದು ಕೂಡ ನೋಡ್ಬೋದು ನೀವು ನನ್ನ ಪ್ಲೇಸ್ ಎಲ್ಲ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ರದ್ದು ಕೀ ಆನ್ಸರ್ ಕೊಡ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಳ್ಳಿ ಸ್ನೇಹಿತರೆ ಪಾಸ್ ಮಾಡಿ ಪಾಸ್ ಮಾಡಿ ವೀಡಿಯೋನ ಈ ಕೀ ಆನ್ಸರ್ ನೋಡ್ಕೊಳ್ಳಿ ಮಿನಿಮೈಸ್ ಮಾಡ್ತೀನಿ ಒಂಚೂರು ಹಾಂ ಇಲ್ಲಿ ನೋಡಿ ಕೀ ಆನ್ಸರ್ ನೋಡ್ಕೊಳ್ಳಿ ಕ್ವಶನ್ ನಂಬರ್ ಇಲ್ಲ ಒಂದು ಈ ಕಡೆ ಕೀ ಅಂತಿದೆಯಲ್ಲ ಅದು ಆನ್ಸರು ಸೊ ದಿಸ್ ಇಸ್ ಟೋಟಲ್ ಟ್ವೆಂಟಿ ಫೈವ್ ಆನ್ಸರ್ಸು ಸೊ ಇದನ್ನು ಪಾಸ್ ಮಾಡಿಕೊಂಡು ನಿಮ್ದು ವೆರಿಫೈ ಮಾಡ್ಕೊಳ್ಳಿ ಮಾಡ್ಕೊಂಡು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ಮಾಡಿ ಸ್ನೇಹಿತರೆ ಎಷ್ಟು ನಿಮ್ಮದು ಕರೆಕ್ಟ್ ಆಗಿದೆ ಟ್ವೆಂಟಿ ಫೈವ್ ಔಟ್ ಆಫ್ ಇದು ಅಂತ ಸೊ ಇದೊಂದು ಸ್ಮಾಲ್ ಒಂದು ಇದು ನಿಮಗೆ ಮಾಕ್ ಟೆಸ್ಟ್ ರೀತಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಇನ್ನೂ ಈ ರೀತಿ ಹೆಚ್ಚು ವೀಡಿಯೋಗಳು ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸಬ್ಸ್ ಹೊಸದಾಗಿ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬೆಲ್ ಬಟನ್ ಒತ್ತಿ ಆಗ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಧನ್ಯವಾದಗಳು ಸ್ನೇಹಿತರೆ